ರಾಜ್ಯ ರಾಜಕಾರಣದಲ್ಲಿ ಇಂದು ಮಹತ್ವದ ತಿರುವಿನ ದಿನ. ಈಗ ರಾಜೀನಾಮೆ ಬಿಟ್ಟು ಸಿಎಂಗೆ ಬೇರೆ ದಾರಿನೇ ಇಲ್ಲ. ನೀವು ಸಜ್ಜನ ರಾಜಕಾರಣಿಯಾಗಿದ್ರೆ ಕೂಡಲೇ ರಾಜೀನಾಮೆ ಕೊಡಿ ಅಂತ ಸಿಎಂ ರಾಜೀನಾಮೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಇವತ್ತು ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ದಿನ. ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಬಿಟ್ಟು ಬೇರೆ ಯಾವುದೇ ಆಯ್ಕೆಗಳಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಒಂದು ಮಹತ್ತರ ತಿರುವಿನ ದಿನ ಇವರು. ಒಬ್ಬ ರಾಜ್ಯ ನಡೆಸುವಂತ ಮುಖ್ಯಮಂತ್ರಿಯ ಮೇಲೇನೆ ಆಪಾದನೆ ಬಂದು, ಆಪಾದನೆಗೆ ಪೂರಕವಾಗಿ ಹೈಕೋರ್ಟ್ ಆದೇಶ ಕೂಡ ಅನುಮತಿಯನ್ನ ಸಿಕ್ಕಿರುವಂಥದ್ದು. ಈಗ ಜನಪ್ರತಿನಿಧಿ ಕೋರ್ಟಲ್ಲಿ FIR ದಾಖಲೆ ಮಾಡುವಂಥದ್ದನ್ನು ಕೂಡ ಹೇಳಿರುವಂಥದ್ದು. ಈ ಘಟನೆಗಳೆಲ್ಲನೂ ಕೂಡ ಹಿಂದೆ ನಾವು BJP ವಿಧಾನಸಭೆ ಒಳಗಡೆ ಆಪಾದನೆ ಮಾಡಿದಾಗ, ನಿಲುವಳಿ ಸೂಚನೆ ತಂದಾಗ, ಪ್ರೆಸ್ ಮೀಟ್ ಮಾಡಿ ಸಾರಾಸಟ್ಟಾಗಿ ಅದರಲ್ಲಿ ಏನು ಒಂದೇ ಒಂದು ರಾಗಿ ಕಾಳಷ್ಟನ್ನು ಕೂಡ ಆಪಾದನೆ ಇಲ್ಲ ನನ್ನ ಮೇಲೆ ಅಂತೇಳಿ ಮಾರನೇ ದಿನ ಪ್ರೆಸ್ ಮೀಟ್ ಮಾಡಿ ದೊಡ್ಡದಾಗಿ ಒಂದು ವಿಜೃಂಭಣೆಯಿಂದ ಮಾಡಿದ್ರು. ಅದಾದ್ಮೇಲೆ ನಾವು ಪಾದಯಾತ್ರೆ ಮಾಡಿದ್ವಿ. ನಾವು ಪಾದಯಾತ್ರೆ ಮಾಡಿದ್ಮೇಲೆ ಅವರು ನಾವೆಲ್ಲೆಲ್ಲಿ ಮುಂದೆ ಹೋಗ್ತಿರೋ ಆ ಮುಂದೆ ಹೋಗಿ ಅವರು ನಮಗಿಂತ ಮುಂಚೆ ಸಮಾವೇಶಗಳನ್ನ ಮಾಡು, ಇದು BJP ಪ್ರೇರಿತ, ಈ ಆಪಾದನೆಗಳೆಲ್ಲ BJP ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಎಲ್ಲ ಸೇರಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ರಾಜಕೀಯದ ದಾಳಗಳನ್ನ ಉರುಳಿಸ್ತು ಎಲ್ಲರೂ, ಎಲ್ಲ ಮಂತ್ರಿಗಳು ಎಲ್ಲರೂ. ಅದಾದ್ಮೇಲೆ ಇದು ಕೋರ್ಟ್ ಮೆಟ್ಟಿಲು ಹತ್ತು, ರಾಜಭವನದ ಕದ ತಟ್ಟಿದ್ರು. ರಾಜಭವನ ಇದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟ ಮೇಲೆ ತನಿಖೆ ಮಾಡಬಹುದು, ಇದರಲ್ಲಿ ಸತ್ಯಾಂಶ ಕಾಣ್ತಾ ಇದೆ ಅಂತೇಳಿ ರಾಜಭವನದ ಅನುಮತಿ ಕೊಟ್ಟ ತಕ್ಷಣ BJP ಬಿಟ್ಟು ಎಲ್ಲ ರಾಜಭವನದ ಕಡೆ ತಿರುಗಿಬಿದ್ರು. ರಾಜಭವನದ ಮುತ್ತಿಗೆ, ಆಮೇಲೆ ರಾಜಭವನವನ್ನ ಬಾಂಗ್ಲಾದೇಶದ ಮಾದರಿಯಾಗಿ ನಾವು ಸ್ಫೋಟಿಸ್ತೀರಿ, ಈ ಥರದ ಹೇಳಿಕೆಗಳನ್ನ ಕಾಂಗ್ರೆಸ್ಸಿನ MLAಗಳು ನಾಯಕರುಗಳೆಲ್ಲ ಕೊಟ್ರು. ಅದಾದ್ಮೇಲೆ ಕೋರ್ಟ್ ಮೆಟ್ಲು ಹತ್ತಿತು. ನ್ಯಾಯಾಲಯಿತ ಗೌರವಾನ್ವಿತ ನ್ಯಾಯಾಲಯ ಹೈಕೋರ್ಟ್ ಈ ಕೇಸ್ ಅಲ್ದಿರ ಇನ್ಯಾವ ಕೇಸ್ ನಾವು ಕೊಡಕ್ ಸಾಧ್ಯ, ಆ ಥರದೆಲ್ಲ ದಾಖಲೆಗಳಿದೆ ಅಂತೇಳಿ ಹಲವಾರು ಅಂಶಗಳನ್ನ, ಮುಖ್ಯ ಅಂಶಗಳನ್ನ ನೋಟ್ ಮಾಡಿ ಇದರಲ್ಲಿ ಬೆನಿಫಿಷರಿ ಆಗಿರೋದು ನಿಜ, ಅವರ ಕುಟುಂಬಕ್ಕೆ ಬೆನಿಫಿಷರಿ ಆಗಿರೋದು ನಿಜ, ಆದ್ರಿಂದ ಇದು ತನಿಖೆಗೆ ಸೂಕ್ತ, ಮತ್ತೆ ಗವರ್ನರ್ ಅವರು ಏನು ಆದೇಶ ಮಾಡಿದ್ದಾರೆ ಆ ಆದೇಶನೂ ಕೂಡ ಪರಿಪೂರ್ಣವಾಗಿ ಸತ್ಯ ಇದೆ, ಇದರಲ್ಲಿ ಯಾವುದೇ ರೀತಿ ಒಂದು ಒತ್ತಡ ಆ ಥರದ್ದು ಏನು ಇಲ್ಲ ಅನ್ನೋ ರೀತಿ ಪ್ರತಿಯೊಂದಕ್ಕೂ ಉತ್ತರಗಳನ್ನ ಕೊಟ್ಟಿದ್ದಾರೆ. ಈಗ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಬಂದಿದೆ, ಒರಿಜಿನಲ್ ಕೇಸ್ ಅಲ್ಲೇ ಇದ್ದಿದ್ದು, ಇವರು ಹೈಕೋರ್ಟ್ಗೆ ಹೋಗಿ ಅದರ ಮೇಲೆ ಸ್ಟೇ ತಗೊಂಡಿದ್ರು. ನಿನ್ನೆ ಹೈಕೋರ್ಟು ಆ ಸ್ಟೇಯನ್ನ ಕ್ಲಿಯರ್ ಮಾಡಿದೆ, ಮತ್ತೆ ಅಪೀಲ್ ಮಾಡಿದ್ದಾರೆ ಹೈಕೋರ್ಟ್ಗೆ ಸ್ಟೇ ಕಂಟಿನ್ಯೂ ಮಾಡಿ 2 ವಾರಗಳ ಕಾಲ ಅಂತ. ಅವ್ರು ರಿಜೆಕ್ಟ್ ಮಾಡಿದ್ದಾರೆ ನನ್ನ ಒಂದು ಆದೇಶಕ್ಕೆ, ನಾನೇ ಸ್ಟೇ ಕೊಡಕ್ ಬರಲ್ಲ ಅಂತೇಳಿ ಹೈಕೋರ್ಟ್ ಸ್ಪಷ್ಟವಾಗಿ ಅದನ್ನ ನಿರಾಕರಣೆ ಮಾಡಿದ್ದಾರೆ. ಈಗ ಮುಖ್ಯಮಂತ್ರಿಗೆ ಬೇರೆ ದಾರಿ ಇಲ್ಲ. ಈಗ ಜನಪ್ರತಿನಿಧಿ ನ್ಯಾಯಾಲಯ ಅನ್ನೋನು ಕೂಡ ಅವರ ಜಡ್ಜ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ, ಯಾಕೆಂದ್ರೆ ಪೆಂಡಿಂಗ್ ಇತ್ತು ಜಡ್ಜ್ಮೆಂಟ್, ಆ ಪೆಂಡಿಂಗ್ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಮೇಲ್ನೋಟಕ್ಕೆ ಇದರಲ್ಲಿ ಸತ್ಯಾಂಶ ಕಾಣ್ತಾ ಇದೆ, ಹೈಕೋರ್ಟ್ ಹೇಳಿದೆ ಸತ್ಯಾಂಶ ಕಾಣ್ತಾ ಇದೆ, ಗವರ್ನರ್ ಹೇಳಿದರೆ ಸತ್ಯಾಂಶ ಕಾಣ್ತಾ ಇದೆ, ಈಗ ಜನಪ್ರತಿನಿಧಿ ನ್ಯಾಯಾಲಯದ ಸತ್ಯಾಂಶ ಕಾಣ್ತಾ ಇದೆ, ಈಗ FIR ದಾಖಲೆ ಆಗೋಕೆ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.